ಹಲೋ ನಮಸ್ಕಾರ ಎಲ್ಲರೂ, ಹೆಂಗಂದ್ರಿ? ನಾವು ಆರಾಮದೀವಿ, ನೀವು ಆರಾಮದಾರ ಅನ್ಕೊಂಡಿನಿ. ಇವತ್ತು ವಿಡಿಯೋ ಏನಪ್ಪ ಅಂತಂದ್ರೆ, ಇವತ್ತು ನನ್ನ ಬೈಕ್ನ ಬೆಂಗ್ಳೂರು ಕಳ್ಸಾಕತ್ತೀವಿ. ಯಾಕಂದ್ರೆ ಅಲ್ಲಿ ನಮ್ಮ ಬ್ರದರ್ ಕೆಲಸ ಮಾಡ್ತಾರೆ, ಅವ್ರಿಗೆ ಬೈಕ್ ಬೇಕು. ಹಾಗಾಗಿ ನಾವು ನನ್ನ ಬೈಕ್ನ ಟ್ರೈನ್ ಮುಖಾಂತರ ಬೆಂಗ್ಳೂರು ಕಳ್ಸಾಕತ್ತೀನಿ. ನಾವು ಬೈಕ್ನ ಹುಬ್ಬಳ್ಳಿಯಿಂದ ಕಳಿಸ್ಬೋದು ಮತ್ತು ಬಾಗಲಕೋಟೆಯಿಂದ ಕಳಿಸ್ಬೋದು. ನಾವು ಮೊದಲು ಹುಬ್ಬಳ್ಳಿಗೆ ಹೊಂಟಿದ್ವಿ, ಮತ್ತು ಇಕ್ಕಟ್ಟ ವಿಚಾರ ಮಾಡಿದಾಗ ಹುಬ್ಬಳ್ಳಿ ನಮಗೆ ದೂರ ಅನಿಸ್ತದೆ, ಯಾಕಂದ್ರೆ 100-120 ಕಿಲೋಮೀಟರ್ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗಾಗಿ ನಾವು ಬಾಗಲಕೋಟೆ ತುಂಬ ಸನಿಹ ಆಗುತ್ತೆ ನಮಗೆ. ಹಾಗಾಗಿ ನಾವು ಬಾಗಲಕೋಟೆಗೆ ಹೊಂಟಿದ್ದೀವಿ. ಬಾಗಲಕೋಟೆಯಿಂದ ನಾವು ಟ್ರೈನ್ಗೆ ಬೈಕ್ ಹಾಕ್ತೀವಿ. ಮುಂದೇನಪ್ಪ ಅಂತಂದ್ರೆ ಇಲ್ಲಿ ರೋಡ್ನಾಗ ನಿಂತು ವೀಡಿಯೋ ಮಾಡಾಕತ್ತೀವಿ. ಬೈಕ್ ಸೌಂಡ್ ಜಾಸ್ತಿ ಆಗತ್ತೆ ಗಾಡಿಗಳದ್ದು, ನಮ್ಮ ವಾಯ್ಸ್ ಕ್ಲಿಯರಾಗಿ ಕೇಳ್ತಾ ಇಲ್ಲ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೋರಿ, ಬರ್ರಿ ಈ ವಿಡಿಯೋ ಏನಾಗುತ್ತೆ ನೋಡೋಣ. ಬರೀ ಈಗ ನಾವು ಬಾಗಲಕೋಟೆ ಹೊಂಟಿದ್ದೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಿದೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ, ಇವತ್ತಾಗ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ. ಇದೇ ರೀತಿ ಹೊಸ ವಿಡಿಯೋ ಬಿಟ್ಟಿರ್ತಾಗ ನಿಮ್ಗೆ ಫಸ್ಟ್ ಟೈಮ್ ನೋಟಿಫಿಕೇಶನ್ ಬರುತ್ತೆ. ಬರೀ ಹೋಗೋಣ. ಬೆಳಗ್ಗೆ ನಾಷ್ಟ ಮಾಡಿರಲ್ಲ, ಸ್ವಲ್ಪ ನಾಷ್ಟ ಮಾಡೋಣ ಈಗ, ಬರ್ರಿ. ಆನಂತರ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ರೈಲ್ವೆ ಸ್ಟೇಷನ್ ಹೋದ ನಂತರ ಗಾಡಿ ಹಾಕಕ್ಕೆ ಏನೇನು ಪ್ರೊಸೀಜರ್ ಇದೆ ನೋಡೋಣ ಬರ್ರಿ. ಬಾಗಲಕೋಟೆಗೆ ಬಂದು ನಾಷ್ಟ ಮಾಡಿದ್ವಿ. ಈ ನೆಕ್ಸ್ಟ್ಗೆ ರೈಲ್ವೆ ಸ್ಟೇಷನ್ಗೆ ಹೊಂಟಿದ್ವಿ. ಅಲ್ಲಿ ಹೋದ ನಂತರ ನಮ್ಮ ಬೈಕ್ನ ಹೆಂಗೆ ಹಾಕ್ಬೇಕು ನಾವು ಟ್ರೈನಿಗೆ, ಅಂದ್ರೆ ಅಮೌಂಟ್ ಎಷ್ಟಾಗುತ್ತೆ ಅದಕ್ಕೆ, ಆಮೇಲೆ ಡಾಕ್ಯುಮೆಂಟ್ಸ್ ಏನೇನೇ ಬೇಕು ಅಂತ ಕೇಳೋಣ. ನಂತರ ನಮ್ಮ ಬೈಕ್ ಯಾವಾಗ ಅಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾವ ಟ್ರೈನಿಗೆ ಹಾಕ್ತಾರೆ ಅದನ್ನು ಕೇಳೋಣ. ಬರ್ರಿ. ವಿಡಿಯೋ ಮಾಡೋಣ ಅಂತ ಧೈರ್ಯ ಮಾಡಿ ಬಂದುಬಿಟ್ಟಿವಿ ನಾವೆಲ್ಲ. ಆದರೆ ರೈಲ್ವೆ ಸ್ಟೇಷನ್ದಾಗೆ ಮಂದಿ ಅಂಕರು ಯಾರಿಲ್ಲ, ಆದರೂ ನಮಗೆ ಮಾತಾಡೋಕ್ಕಲ್ಲಿ ಭಯ ಅನ್ಸಾಕತ್ತಿ. ಹಾಗಾಗಿ ನಾವು ಏನು ಮಾತಾಡಲಿಲ್ಲ ಜಾಸ್ತಿ, ಅಲ್ಲಿ ಏನಾರ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಫೈನಲಿ ಬಾಗಲಕೋಟೆ ಬಂದಿದ್ದೆ, ರೈಲ್ವೆ ಸ್ಟೇಷನ್ ಆಗಿದ್ದೀವಿ. ಬರ್ರಿ, ಅದನ್ನು ಹೆಂಗೆ ಏನಂತ ಪ್ರೊಸೀಜರ್ ಕೇಳೋಣ. ನಾ ಅಲ್ಲಿ ಏನೇನು ಪ್ರೊಸೀಜರು ಏನಂತ ನಾ ಕೇಳ್ಕೊತೀನಿ, ನೀವು ವಿಡಿಯೋ ಮಾಡಪ್ಪ ಅಂತ ನಮ್ಮ ಹುಡುಗ ಹೇಳಿದೆ. ಅಲ್ಲಿ ಅವ್ರು ಏನಾರ ಬೈತಾರ ಅನ್ನೋ ಕಾರಣಕ್ಕೆ ಸರಿಯಾಗಿ ವಿಡಿಯೋನ ಮಾಡಿಲ್ಲ. ನೋಡ್ಬೋದು ನೀವು ಇಲ್ಲಿ ಸರಿಯಾಗಿ ಹೆಂಗೆ ಕ್ಯಾಮ್ರಾ ಹಿಡಿದಾನ ಅಂತೇಳಿ. ಒಳಗಡೆ ಹೋಗಿ ಗಾಡಿನ ಹೆಂಗೆ ಕಳ್ಸೋದು ಬೆಂಗ್ಳೂರು ಅಂತ ಕೇಳ್ಕೊಂಡ್ಬಂದಿವಿ. ಮೊದಲು ಅವರು ಗಾಡಿ ಪೂರ ಪೆಟ್ರೋಲ್ ಇರಬಾರ್ದು ಅಂತ ಹೇಳಿದ್ರೆ, ಆನಂತರ ಅವರು ಗಾಡಿನ ವೇಟ್ ಚೆಕ್ ಮಾಡಿ ಅದ್ರ ಮೇಲೆ ಅಮೌಂಟ್ ವ್ಯಾಲ್ಯೂಯೇಷನ್ ಆಗುತ್ತೆ, ಎಷ್ಟು ತೊಗೊಂತಾರೆ ಅವ್ರು ಗಾಡಿ ಇಲ್ಲಿದ್ದರೆ ಬೆಂಗ್ಳೂರು ಕಳ್ಸಾರ ಅಂತೇಳಿ ಅದೇ ಹೇಳ್ತಾರ. ಆನಂತರ ಅದೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟ ನಂತರ ಅವ್ರು ನಮಗೊಂದು ಲೆಟ್ರ್ ಕೊಡ್ತಾರೆ, ಆ ಲೆಟ್ರನ್ನ ನಾವು ಬೆಂಗಳೂರಲ್ಲಿ ರಿಸೀವ್ ಮಾಡ್ಬೇಕಾರೆ ಆ ಲೆಟ್ರ್ ನಾವು ತೋರಿಸ್ಬೇಕಾಗುತ್ತೆ. ಹಾಗಾಗಿ ಆ ಲೆಟ್ರ್ ಇದ್ರಾಗ ಈಡಾಕಾಗಂಗಿಲ್ಲ, ಅದನ್ನು ನಾವು ತೊಗೊಂಡ್ಬೇಕಾಗುತ್ತೆ. ಈಗ ನಾವು ಬೆಂಗಳೂರು ನಾವು ಯಾರು ಹೊಂಟಿಲ್ಲ, ಹಂಗಾಗಿ ಅದನ್ನು ಆ ಲೆಟ್ರನ್ನ ನಾವು ಕೊರಿಯರ್ ಮಾಡ್ಬೇಕಂತ ಮಾಡಿದ್ವಿ. ಬರ್ರಿ, ಕೊರಿಯರ್ ಆಫೀಸ್ಗೆ ಹೋಗಿ ಅದನ್ನು ಕೇಳ್ಕೊಂಬೋಣ ಏನಂತ. ಕೊರಿಯರ್ ಆಫೀಸ್ಗೆ ಯಾಕೆ ಹೋಗಿದ್ದಪ್ಪ ಅಂತಂದ್ರೆ, ಇಲ್ಲಿ ನಾವು ಬೈಕ್ನ ಬುಕ್ ಮಾಡಿದಾಗ ಆ ಲೆಟ್ರ್ ಕೊಡ್ತಾರಲ್ಲ, ಅದೇ ಒರಿಜಿನಲ್ ಲೆಟ್ರ್ ನಮಗಲ್ಲೇ ಬೆಂಗ್ಳೂರಾಗ ತೋರಿಸಿದ್ರೆ ಮಾತ್ರ ಬೈಕ್ ಕೊಡ್ತಾರೆ. ಹಾಗಾಗಿ ನಾವು ಇಲ್ಲಿಂದ ಯಾರು ಬೆಂಗ್ಳೂರಿಗೆ ಹೊಂಟಿರಲಿಲ್ಲ, ಹಾಗಾಗಿ ನಾವು ಆ ಲೆಟ್ರನ್ನ ಕೊರಿಯರ್ ಮಾಡಿದ್ರೆ ಆಯ್ತು ಅಂತ
ಹೋಗಿದ್ವಿ. ಬಟ್ ಆ ಕೊರಿಯರ್ ಅವ್ರು ಕೇಳಿದಾಗ ಅವರು ಇಲ್ಲ 2-3 ದಿನ ಆಗುತ್ತೆ, ಗ್ಯಾರಂಟಿ ಹೇಳಲ್ಲ ನಾವು ಅನ್ನೋಕ್ಕ ಅಂದ್ರ. ಆ ಕಾರಣಕ್ಕಾಗಿ ನಾವು ವಾಪಸ್ ಹಂಗೆ ಬಂದ್ವಿ. ಅಲ್ಲಿ ನಮ್ಮದು ವಿಡಿಯೋ ಮರದ ಮರೆತು ಬಿಟ್ಟಿವಿ, ಹಾಗಾಗಿ ಅಲ್ಲಿ ಏನು ವಿಡಿಯೋ ಮಾಡಿಲ್ಲ. ನಂತರ ನಾವು ಇಲ್ಲಿ ರೈಲ್ವೆ ಸ್ಟೇಷನ್ ಬಂದು ಎನ್ಕ್ವೈರಿ ಮಾಡಿದಾಗ ಅವರು ಮೊದಲು ಬೈಕ್ನ ಟ್ರೈನ್ಗೆ ಹಾಕಬೇಕಾದ್ರೆ ಬೈಕಲ್ಲಿ ಒಂದು ಹಣ್ಣಿನದು ಕೂಡ ಪೆಟ್ರೋಲ್ ಇರಬಾರ್ದು, ಅದಕ್ಕಾಗಿ ನೋಡ್ಬೋದಲ್ಲಿ ನೀವು ತಂತಿಗೆ ಅರಿವಿ ಕಟ್ಟು ಅದನ್ನು ಟ್ಯಾಂಕ್ ಒಳಗೆ ಹಾಕಿ ಪೂರ ಒಂದು ಹಣ್ಣು ಇರೋಲ್ಲ ಹಂಗೆ ಪೆಟ್ರೋಲ್ ತೆಗಿತಾ ಇದ್ದಾರೆ. ನಾವು ಸ್ವಲ್ಪ ಪೆಟ್ರೋಲ್ ತೆಗೆದಿದ್ವಿ, ಆದರೂ ನಾವು ಅವ್ರದ್ದು ತೆಗೆದು ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನನ್ನ ಗಾಡಿದು ನನ್ನ ಕಡೆ ಒಂದು ಅರಿವಿ ಇತ್ತು, ಅದನ್ನು ಸ್ವಲ್ಪ ಗಾಡಿ ಒಳಗೆ ಹಾಕಿ ಆದಷ್ಟು ತೆಗೆದೆ. ಆದರೂ ಅದಕ್ಕಿಂತ ಲಘು ಕ್ಲೀನ್ ಆಗಿಲ್ಲ. ನಂತರ ಮತ್ತು ಅವರ ಬಂದು ಆ ತಂತಿ ಹಾಕಿ ತೆಗೆದ್ರು. ನೋಡ್ಬೋದು ನೀವು ಇಲ್ಲಿ ನಾನು ತೆಗಿಯಾಗ್ತಾ ಇದ್ದೀನಿ. ಇನ್ನೊಂದೇನಪ್ಪ ಅಂತಂದ್ರೆ ಗಾಡಿ ಕಿಕ್ ಹೊಡೆದ್ರೆ ಸ್ಟಾರ್ಟ್ ಆಗಬಾರ್ದು, ಅದು ಸ್ಟಾರ್ಟ್ ಆಗಲಿಲ್ಲ ಅಂದ್ರೆ ಮಾತ್ರ ಆ ಗಾಡಿನ ಟ್ರೈನ್ ಹಾಕ್ತಾರೆ, ಇಲ್ಲ ಅಂದ್ರೆ ಹಾಕಂಗಿಲ್ಲ. ಯಾಕಪ್ಪ ಅಂದ್ರೆ ಸೇಫ್ಟಿ ಪರ್ಪಸ್. ಹಾಗಾಗಿ ನೋಡ್ಬೋದು ಇಲ್ಲಿ ನಾನು ಅರಿವಿ ತೊಗೊಂಡು ಅದನ್ನು ತೆಗಿತಾ ಇದ್ದೀನಿ. ಅಷ್ಟೆಲ್ಲ ಅರಿವಿ ಹಾಕಿ ಕ್ಲೀನ್ ಮಾಡಿದ ನಂತರನೂ ಅದು ಗಾಡಿ ಸ್ಟಾರ್ಟ್ ಆಗ್ತಂದ್ರೆ ಪೂರ ಸ್ಟಾರ್ಟ್ ಮಾಡಿ ಪೂರ ಅದ್ರ ಪೆಟ್ರೋಲ್ ಹೋಗ್ತಾನೆ ಕ್ಲಿಯರ್ ಆಗಿ ಆನ್ ಮಾಡಿಡ್ಬೇಕು. ಆ ನಂತರ ಕಿಕ್ ಕೊಡೋದು ಗಾಡಿ ಚಲೋ ಆಗ್ಬಾರ್ದು. ಅದೆಲ್ಲ ಪ್ರೊಸೀಜರ್ ಆದಮೇಲೆ ಇಲ್ಲಿ ಒಳಗಡೆ ಬಂದಮೇಲೆ ಅಲ್ಲಿ ಆಫೀಸರು ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮಲ್ಲಿ ನಮ್ಮ ಗಾಡಿ ನಂಬರು, ಆಮೇಲೆ ನಮ್ಮ ಹೆಸರು, ನಮ್ಮ ಊರು, ಅಡ್ರೆಸ್ಸು, ಫೋನ್ ನಂಬರು, ಮತ್ತು ಅಲ್ಲಿ ಯಾರು ಪಿಕಪ್ ಮಾಡ್ತಾರೆ, ನಾವು ಪಿಕಪ್ ಮಾಡಿದ್ರೆ ನಮ್ಮ ನೇಮು ಅಲ್ಲಿರುವ ಅಡ್ರೆಸ್ ನಾವು ಹಾಕಬೇಕು. ಅಕಸ್ಮಾತ್ ಬೇರೆದವ್ರು ಯಾರು ಪಿಕಪ್ ಮಾಡ್ತಾಯಿದ್ರೆ ಅವ್ರ ಹೆಸರು, ಅವ್ರ ಅಡ್ರೆಸ್ಸು, ಅವ್ರ ಫೋನ್ ನಂಬರ್ ಅಲ್ಲಿ ಹಾಕಬೇಕು. ಆ ನಂತರ ಲೆಟ್ರೆಲ್ಲ ಅಪ್ಲಿಕೇಶನ್ ತುಂಬಿದ ನಂತರ ಅವರು ಸಹಿ ಮಾಡಿಕೊಡ್ತಾರೆ. ಆ ನಂತರ ಹೊರಗೆ ಬಂದಮೇಲೆ ಅವರು ಪ್ಯಾಕಿಂಗ್ ಮಾಡ್ತಾರೆ. ನೋಡ್ಬೋದು ಇಲ್ಲಿ ಪ್ಯಾಕಿಂಗ್ ಮಾಡ್ತಾಯಿದ್ದಾರೆ. ಈ ಪ್ಯಾಕಿಂಗ್ ಮಾಡೋಕ್ಕೆ ನಾವು 600 ರೂಪಾಯಿ ಕೊಟ್ಟಿದ್ದೀವಿ. ಅದು ಅದಕ್ಕೂ ಏನಪ್ಪ ಗೊತ್ತಿಲ್ಲ, ಅದಂಕರು ಬಿಲ್ ಅಂಕರು ಇಲ್ಲ. ಬಟ್ ಟ್ರೈನಿಗೆ ಮಾತ್ರ 800 ಕೊಟ್ಟಿವಿ, ಇದಕ್ಕೆ ಜಾಸ್ತಿ ಆಯಿತು. ನೋಡಿ ಯಾವ ರೀತಿ ಪ್ಯಾಕ್ ಮಾಡ್ತಾಯಿದ್ದಾರೆ ನೋಡ್ಬೋದು. ಬಟ್ ಏನು ಯಾವುದೇ ಗಾಡಿಗೆ ಡ್ಯಾಮೇಜ್ ಆಗಂಗಿಲ್ಲ, ಆ ರೀತಿ ಪ್ಯಾಕ್ ಮಾಡ್ತಾರೆ, ಅದಕ್ಕೇನು ಅದಕ್ಕೆ ಗ್ಯಾರಂಟಿ. ಅಮೌಂಟ್ ಎಷ್ಟು ತೊಗೊತಾರಪ್ಪ ಅಂತಾರೆ ಟ್ರೈನಿಗೆ ಹಾಕ್ಬೇಕಾದ್ರೆ ಬೈಕ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಅಂದರೆ ಎಷ್ಟು ಅದು ಎಷ್ಟು ಕಿಮ್ಮತ್ ಐತೆ ಅದಕ್ಕೆ, ಅದ್ರ ಮೇಲೆ ಅದು ಟ್ರೈನ್ ಚಾರ್ಜ್ ಇರ್ತದೆ. ಹಾಗಾಗಿ ನಾವು ನಮ್ಮದು ತುಂಬ ಹಳೆಯ ಗಾಡಿ ಇತ್ತು, ಹಾಗೆ ಸ್ವಲ್ಪ ವ್ಯಾಲ್ಯೂ ಕಡಿಮೆನೇ ಬರೆದಿವಿ. ಬಟ್ ಆದಷ್ಟು ನಿಜವಾದ ವ್ಯಾಲ್ಯೂ ಬರೋದು ಬೆಟ್ರ್, ಯಾಕಂದ್ರೆ ಗಾಡಿ ಮಿಸ್ ಗಿಸ್ ಆಗ್ತಂದ್ರೆ ಅದೇನರ ನನಗನ್ಸಿ ಮಟ್ಟಿಗೆ ಏನರ ಅದರ ಅಮೌಂಟ್ ಏನರ ಕ್ಲಿಯರ್ ಆಗ್ಬೋದು ಅಂತ ಅಂದ್ಕೊಂಡೇನಿ. ಫೈನಲಿ ಗಾಡಿ ಎಲ್ಲ ಪ್ಯಾಕ್ ಮಾಡಿಸಿದ್ವಿ, ಟ್ರೈನಿಗೆ ಹಾಕಕ್ಕೆ ರೆಡಿ ಆಗೈತಿ. ಪ್ಯಾಕ್ ಮಾಡೋಕೆ ನಾವು 600 ರೂಪಾಯಿ ಕೊಟ್ಟಿವಿ, ಬಟ್ ಟ್ರೈನಿಗೆ ಮಾತ್ರ 800 ಕೊಟ್ಟಿದ್ವಿ. ಯಾಕೋ ಪ್ಯಾಕಿಂಗ್ ಮಾಡೋಕೆ ಜಾಸ್ತಿ ಅದ ಅನಿಸ್ತು. ನಾವು ಬೈಕ್ ಇವತ್ತು ಹಾಕಲ್ಲತ್ತ ಟ್ರೈನಿಗೆ, ನಾಳೆ ಟ್ರೈನ್ ಹಾಕ್ತಾರಂತ. ನಾಳೆ ಟ್ರೈನ್ ಹಾಕಿದ್ರೆ ನಮ್ಮ ಬೆಂಗಳೂರಲ್ಲಿ ನಾಡಿದ್ದು ಬೆಳಗ್ಗೆ ಸಿಗುತ್ತೆ. ಹಾಗಾಗಿ ಇವತ್ತು ನಾವು ವಾಪಸ್ ಮನೆಗೆ ಹೊಂಟಿದ್ವಿ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಹೆಂಗಾಯ್ತು ಅಂತೇಳಿ. ಅಕಸ್ಮಾತ್ ವಾಯ್ಸ್ ಸರಿಯಾಗಿ ಕೇಳಿಲ್ಲ ಅಂದರೆ ಬಟ್ಟೆ ಹಾಕೋರೆ ಕೇಳ್ತಾ. ಮತ್ತೆ ಇನ್ನೊಂದು ವಿಡಿಯೋ ಇಸ್ಕೊತಾ ಅಲ್ತಿರಾಗ. ಟಾಟಾ ಬಾಯ್, ಟೇಕ್ ಕೇರ್.